ಸರ್ ಟೋಬಿನ ಯಾವ ನನ್ನ ಮಗ ಸಿನಿಮಾ ಅಂತ ಹೇಳ್ದೆ ಫಸ್ಟ್ ಆಫ್ ಆಲ್. ಅದು ಸಿನಿಮಾನೇ ಅಲ್ಲ, ಟೋಬಿ ಅನ್ನೋದು ಅದೇ ಒಂದು ಒಂದು ಪ್ರಪಂಚ. ಅದು ಮೊನ್ನೆ ಹೆಂಗೆ ಚಂದ್ರಯಾನ ಆಯಿತೋ, ಇದು ಒಂಥರ ಚಂದ್ರಯಾನ ಇದ್ದಂಗೆ ಯಾವುದೋ ಒಂದು ಲೋಕಕ್ಕೆ ಹೋಗಿ ಬಂದಂಗಿತ್ತು ನಮಗೆ ಟೋಬಿ ಸಿನಿಮಾ. ಅದರಲ್ಲೂ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್. ಇದು ಯಾವ ಸಿಕ್ಸ್ ಪ್ಯಾಕ್ ಇಲ್ಲ, ಮಣ್ಣಿಲ್ಲ, ಮಸಿಲ್ಲ, ಆದರೂ ಕೂಡ ಯಾರೂ ಕೂಡ ಮಾಡದೇ ಇರೋ ಥರ ಫೈಟಿಂಗು ರಾಜ್ಬಿ ಶೆಟ್ಟಿ ಅವ್ರು ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್. ಅದರಲ್ಲಿ ಎರಡು ಮಾತೇನಿಲ್ಲ, ಅದೇ ಹೇಳಿದ್ನಲ್ಲ, ಟೋಬಿನ ಒಂದು ಸಿನಿಮಾ ಅಂದವನು. ಯಾರು ಟೋಬಿನ ಸಿನಿಮಾ ಅಂತಾರೋ ಅವರಷ್ಟು ದಡ್ರನ್ನ ಯಾರೂ ಇಲ್ಲ ಪ್ರಪಂಚದಲ್ಲಿ. ಟೋಬಿ ಅದೊಂದು ಪ್ರಪಂಚ, ಆ ಪ್ರಪಂಚದೊಳಗೆ ಪ್ರತಿಯೊಬ್ಬರು ಹೋಗಲೇಬೇಕು. ನೋಡಿ ಬ್ರದರ್, ಕಾಂತಾರ ಮತ್ತೆ ಟೋಬಿ ಅನ್ನೋದು ಕನ್ನಡಿಗರ ಎರಡು ಕಣ್ಗಳಿದ್ದಂಗೆ. ನೀವು ಎಡಗಡೆ ಇಂಪಾರ್ಟೆಂಟಾ ಬಲಗಡೆ ಇಂಪಾರ್ಟೆಂಟಾ ಅಂತ ಕೇಳಬೇಡಿ ದಯವಿಟ್ಟು, ಆಯ್ತಾ? ಎರಡು ಇಂಪಾರ್ಟೆಂಟೇ. ನನಗೊಂದು ಡೌಟ್ ಇದೆ ಬ್ರದರ್, ನಮ್ಮ ಕರ್ನಾಟಕದ ತ್ರಿಬಲ್ ಆರ್ ರಾಜ್ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಿಷಭ್ ಶೆಟ್ಟಿ ಅವರು ಕ್ಲೈಮ್ಯಾಕ್ಸಲ್ಲೇ ಸಿನಿಮಾನ ಹೊಡಿತಾರಲ್ಲ, ಯಾಕೆ? ಇದೊಂದು ಡೌಟ್ ಇದೆ ಬ್ರದರ್. ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಕ್ಲೈಮ್ಯಾಕ್ಸಲ್ಲಿ ಹೊಡಿತಾರೆ. ಈ ಸಿನಿಮಾನ ಏನಕ್ಕೆ ನೋಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ ಗುರು, ಕ್ಲೈಮ್ಯಾಕ್ಸ್ಗಂತ ಬಂದು ನೋಡೇ ನೋಡ್ತಾರೆ. ದಯವಿಟ್ಟು ಈ ಸಿನಿಮಾನ ನಿಜವಾದ ಕನ್ನಡಿಗರಾದರೆ ಬಂದು ಸಿನಿಮಾನ ನೋಡಿ, ಆಯ್ತಾ? ದಯವಿಟ್ಟು 3 ನಿಮಿಷ ಟ್ರೈಲರ್ ನೋಡಿ ನೀವು ಸಿನಿಮಾ ರಿವ್ಯೂ ಬರೀಬೇಡಿ, 3 ಅವರ್ ಸಿನಿಮಾ ನೋಡಿ ರಿವ್ಯೂ ಬರೀರಿ ಅಂತ ಕೇಳ್ತೀನಿ. ಹೌದು ಬ್ರದರ್, ನಮ್ಮ ಅಪ್ಪನ ಕಾಲ ನಮ್ಮ ತಾತನ ಕಾಲ ಇದ್ದಾಗ ಆ್ಯಕ್ಟಿಂಗ್ ಅಂದರೆ ರಾಜಣ್ಣ ಅಂತ ಇದ್ರು, ಬಟ್ ನನ್ನ ಕಾಲದಲ್ಲಿ ರಾಜ್ಬಿ ಶೆಟ್ಟಿ ಅಣ್ಣ ಅಂತ ಇದ್ದೀನಿ ನಾನು ಗುರು, ಆಯ್ತಾ? ನನಗೆ ಅವ್ರ ಆ್ಯಕ್ಟಿಂಗ್ ಡೈಲಾಗ್ ಹೇಳಿ ಯಾವನ್ ಬೇಕಾದ್ರೂ ನಗಿಸ್ತಾನೆ ಗುರು. ಪ್ರಪಂಚದಲ್ಲಿ ಡೈಲಾಗ್ ಹೇಳ್ದೆ ಬರೀ ಕಣ್ಣಲ್ಲಿ ಎಕ್ಸ್ಪ್ರೆಸ್ಸನ್ ಅಲ್ಲಿ ನಗಿಸ್ತಾನೆ ಗೊತ್ತಾ? ಅವನು ನಿಜವಾದ ಕಲಾವಿದ. ಯಾವನ್ ಗುರು ಹೇಳಿದ್ದು ಹೀರೋ ಆಗ್ಬೇಕಂದ್ರೆ ಚೆನ್ನಾಗಿರ್ಬೇಕು, ಸಿಕ್ಸ್ ಪ್ಯಾಕ್ ಬೇಕು, ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ. ಟ್ಯಾಲೆಂಟ್ ಇದ್ದವನು ಯಾವತ್ತಿದ್ರು ಮುಂದೆ ಬರ್ತಾನೆ, ಅದಕ್ಕೆ ಸಾಕ್ಷಿನೇ ರಾಜ್ಬಿ ಶೆಟ್ಟಿ ಅವರು. ಬ್ರದರ್, ಯಾರಾದ್ರೂ ಯಂಗ್ಸ್ಟರ್ಸ್ ನೀವು ಹೀರೋ ಆಗ್ಬೇಕು ಬೆಳಿಬೇಕು ಅಂತ ಇದ್ರೆ ರಾಜ್ಬಿ ಶೆಟ್ಟಿ ಅವ್ರನ್ನ ನೋಡಿ ಕಲೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬ್ರದರ್.